हाय फ्रेंड्स, वेलकम टू अन्विका चैनल। इवत्तु नानु निमगे वेजिटेबल पास्ता हेगे माडोदु अंत हेळ्कोड्तीनि। अदक्के बेकागिरो इंग्रीडियंट्स ना नोडोण। ओंदु 100 ग्राम अष्टु पास्ता तगोंडिदीनि। ओन टमाटो, ओन ईरुळ्ळि, 4 टेबल स्पून टमेटो केचप, ओन अर्ध टेबल स्पून शुंठि बेळ्ळुळ्ळि पेस्ट, रुचिगे तक्कष्टु उप्पु, ओन काल कप क्यारेट, काल कप बीन्स, ओन काल कप क्यापसिकम, ಒಂದು ಕಾಲ್ ಕಪ್ಪು ಎಲೆಕೋಸು, ಎಲ್ಲದನ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಕಾಲ್ ಟೀಸ್ಪೂನು ಅರಿಶಿನ, ಒಂದು ಅರ್ಧ ಟೇಬಲ್ ಸ್ಪೂನು ಚಾಟ್ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನನಗೆ ಒಂದು ಪಾತ್ರೆಗೆ ನೀರು ಹಾಕೊಳ್ತಾ ಇದ್ದೀನಿ. ನಾನು ನೀರೊಂದು ಅರ್ಧ ಪಾತ್ರೆಗೊಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಪಾಸ್ತಾ ಕುಕ್ ಆಗೋಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ಈಗ ನೀರನ್ನ ಕುದಿಯಕ್ಕೆ ಬಿಡಬೇಕು. ನೋಡಿ, ನೀರು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು. ಈಗ ನಾವು ಇದಕ್ಕೆ ಪಾಸ್ತಾ ಹಾಕೋಣ. ಪಾಸ್ತಾ ಹಾಕಿ ಚೆನ್ನಾಗೆಲ್ಲ ತಿರುಗಿಸ್ಕೊಡಿ. ಈಗ ಒಂದು 10 ಮಿನಿಟ್ಸು ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಡಬೇಕು. ಒಂದ್ಸತಿ ಆಗಾಗ ಈ ರೀತಿ ತಿರುಗಿಸ್ಕೊಡಿ, ಇಲ್ಲಾಂದ್ರೆ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಡೋಣ. ಈಗ 10 ಮಿನಿಟ್ಸ್ ಆಗಿದೆ ನೋಡಿ, ಇದೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿದ್ರೆ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ, ಆರಾಮಾಗಿ ಕಟ್ ಮಾಡ್ಬೋದು. ಹಿಂಗಿತ್ತು ಅಂದರೆ ಇದು ಬೆಂದಿದೆ ಅಂತ. ಈಗ ನಾವು ಸ್ಟೌವ್ ಆಫ್ ಮಾಡ್ಕೊಂಬಿಡೋಣ. ಈಗ ಪಾಸ್ತಾದಲ್ಲಿರೋ ನೀರನ್ನೆಲ್ಲ ಚಾಳ್ನಿಯಲ್ಲಿ ಸೋಸಿ ತೆಗಿಬೇಕು ನೋಡಿ. ಇದ್ರೆ ಇದ್ದಿದ್ದ ನೀರೆಲ್ಲ ಕಂಪ್ಲೀಟಾಗಿ ಸೋಸಿ ತೆಗ್ದಿಟ್ಕೊಂಡಿದ್ದೀನಿ. ಈಗ ಕಡಾಯಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಕಡಾಯಿ ಬಿಸಿಯಾಗಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿಯಾಗಿದ್ದು ಅದಕ್ಕೆ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊತಿದ್ದೀನಿ. ಈಗ ಲೈಟ್ ಪಿಂಕ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನೋಡಿ ಲೈಟ್ ಪಿಂಕ್ ಕಲರ್ ಆಗಿದೆ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಹಾಕಿದ್ರೆ ಹಸಿ ವಾಸನೆ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್, ಈ ಮೂರನ್ನ ಹಾಕಿ 1 ಮಿನಿಟ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಎಲೆಕೋಸು, ಟೊಮ್ಯಾಟೊ ಮತ್ತು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ತರಕಾರಿನೂ ಒಂದು 1/4 ಭಾಗದಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಖಾರದ ಪುಡಿ, ಅರಶಿನ ಪುಡಿ, ಟೊಮೆಟೊ ಕೆಚಪ್ ಮತ್ತು ಚಾಟ್ ಮಸಾಲ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಉಪ್ಪನ್ನ ಎಲ್ಲದಕ್ಕೂ ಒಂದು ಸ್ವಲ್ಪ ನೋಡಾಕೊಳ್ಳಿ, ಯಾಕಂದರೆ ಚಾಟ್ ಮಸಾಲದಲ್ಲೂ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಮತ್ತು ಸಾಸಲ್ಲೂ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಅದರಿಂದ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ. ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಬೇಯಿಸಿಟ್ಟಿರೋ ಪಾಸ್ತಾ ಹಾಕ್ಕೊಳ್ಳೋಣ. ಹಾಕಿ ಎಲ್ಲದನ್ನು ಪಾಸ್ತಾ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡು ನಿಮಿಷದವರೆಗೂ ಇದ್ರಾಗೆ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಪಾಸ್ತಾ ಈಗ ರೆಡಿ ಇದೆ. ನಾವು ಸ್ಟೌವ್ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಬಿಸಿ ಬಿಸಿಯಾದ ಪಾಸ್ತಾ ರೆಸಿಪಿ ಈಗ ರೆಡಿ ಇದೆ. ಈ ಡಿಶು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿನ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.